ಎಲ್ಲರಿಗೂ ನಮಸ್ಕಾರ ಪ್ರಿನ್ಸ್ ಪೋರ್ಟಲ್ ಚಾನೆಲ್ ನಿಮಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಶೋಕ್ ಕುಮಾರ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನೌಕರರಿಗೆ ಏಳನೇ ವೇತನ ಆಯೋಗ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜಾರಿಯಾದ ತಕ್ಷಣ ಅವರಿಗೆ ಸಿಗುವಂತ ಮೂಲ ವೇತನ ಮತ್ತು ಶೇಕಡಾ ಮೂಲ ವೇತನದ ಇಲ್ಲಿ ಟೇಬಲ್ ಇರ್ತಾ ಇದ್ದೀನಿ ಅಕ್ಯುರೇಟ್ ಎಕ್ಸ್ಪೆಕ್ಟೆಡ್ ಬೇಸಿಕ್ ಟೇಬಲ್ ಇನ್ ಸೆವೆಂತ್ ಪೇ ಕಮಿಷನ್ ಕರ್ನಾಟಕ ಎಂಪ್ಲಾಯೀಸ್ ವೀಕ್ಷಕರೇ ಇನ್ನು ನಿಮ್ಮ ಪ್ರಿನ್ಸ್ ಪೋರ್ಟಲ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ನೀವು ಆಯ್ಕೆ ಮಾಡ್ಕೊಳ್ಳಿ ನಾವು ಮಾಡುವ ಎಲ್ಲ ವಿಡಿಯೋ ನಿಮ್ಮ ಮೊಬೈಲ್ನಲ್ಲಿ ಕೆಲವೇ ಸೆಕೆಂಡ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಕ್ಲಿಕ್ ಮಾಡಿ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಬನ್ನಿ ನೋಡೋಣ ಏಳನೇ ವೇತನ ಆಯೋಗ ಎರಡ್ ಸಾವಿರದ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನೌಕರರಿಗೆ ವೇತನ ಶೇಕಡ ಏರಿಕೆ ಎರಡ್ ಸಾವಿರದ ನೋಡಿದರೆ ನೀವು ಶಾಕ್ ಆಗ್ತೀರಾ ಅಕ್ಯುರೇಟ್ ಎಕ್ಸ್ಪೆಕ್ಟ್ ಬೇಸಿಕ್ ಟೇಬಲ್ ನೀವು ಗಮನಿಸಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ನಿಮ್ಮ ಮೂಲವೇತನ ಯಾವ ರೀತಿ ಡ್ರಾಸ್ಟಿಕ್ಲಿ ಬದಲಾಗಿದೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೆವೆನ್ ಪೇ ಕಮಿಷನ್ ಫಿಟ್ಮೆಂಟ್ ಟೇಬಲ್ ಥರ್ಟಿ ಫೈವ್ ಪರ್ಸೆಂಟ್ ಫಿಟ್ಮೆಂಟ್ ಆ್ಯಂಡ್ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಯೊಂದಿಗೆ ಕರ್ನಾಟಕ ಪೇಸ್ಕೇಲ್ ಹತ್ತೊಂಬತ್ತು ಸಾವಿರದ ಒಂಬೈ ಒಂಬೈನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬತ್ತು ನೂರಕ್ಕೆ ಈ ರೇಂಜ್ನಲ್ಲಿ ಮೂಲವೇತನ ಪಡೆಯುತ್ತಿರುವ ನೌಕರರಿಗೆ ಈ ಟೇಬಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾರು ಸ್ಕಿಪ್ ಮಾಡಬೇಡಿ ಮೊದಲಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ ಸ್ನೇಹಿತರೆ ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೀನಿ ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ಕೂಡ ನನ್ನನ್ನು ನೀವು ಪ್ರಶ್ನೆ ಮಾಡಬಹುದು ಅಂತ ಹೇಳ್ತಾ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಅಕ್ಯುರೇಟ್ ಎಕ್ಸ್ಪೆಕ್ಟೆಡ್ ಬೇಸಿಕ್ ಟೇಬಲ್ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಅಂದ್ರೆ ನಿಮ್ಮ ಈ ಹೊಸ ವರ್ಷದಲ್ಲಿ ನೀವು ನಿಮ್ಮ ಮೂಲ ವೇತನ ನೋಡಿ ಆಮೇಲೆ ಕ್ಯಾಲ್ಕುಲೇಟ್ ಆಗುವಂಥ ಗ್ರಾಸ್ ಸ್ಯಾಲ್ರಿ ಡಿಡಕ್ಷನ್ ಆಗಿಬಿಟ್ಟು ನಿಮ್ಮ ಖಾತೆಗೆ ಜಮೆ ಆಗುವಂಥ ಒಂದು ನೆಟ್ ಸ್ಯಾಲ್ರಿ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ ದಯವಿಟ್ಟು ಗಮನಿಸಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದು ಸೂತ್ರದೊಂದಿಗೆ ಕ್ಯಾಲ್ಕುಲೇಟ್ ಮಾಡಿರುವಂಥ ಎಲ್ಲ ವಿಷಯ ಅಂಕಿಅಂಶ ಆಗಿರುತ್ತೆ ಆದ್ದರಿಂದ ಎಲ್ಲರೂ ದಯವಿಟ್ಟು ಕುಲಂಕುಷವಾಗಿ ನೀವು ಗಮನಿಸಿ ಗಮನಿಸಿ ಇದನ್ನು ಅರ್ಥೈಸ್ಕೊಳ್ಬೇಕಂತ ಹೇಳ್ತಾ ವಿಡಿಯೋ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ವೀಕ್ಷಕರೇ ಐದನೇ ಆಯೋಗದಲ್ಲಿ ಹನ್ನೊಂದು ಸಾವಿರದಿಂದ ಹತ್ತೊಂಬತ್ತು ಸಾವಿರ ರೇಂಜ್ನಲ್ಲಿ ಬೇಸಿಕ್ ಪಡೆಯುತ್ತಿರುವ ನೌಕರರಿಗೆ ಆರನೇ ಆಯೋಗದಲ್ಲಿ ಟೋಟಲಿ ಚೇಂಜ್ ಆಗುತ್ತೆ ಇಲ್ಲಿ ನಿಯರ್ಲಿ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಅಮೌಂಟ್ ಹೈಕ್ ಆಗುತ್ತೆ ಅದೇನಂದ್ರಪ್ಪ ಹತ್ತೊಂಬತ್ತು ಸಾವಿರದ ಒಂಬತ್ನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬತ್ತು ಜಂಪ್ ಆಗುತ್ತೆ ಹಾಗಾದರೆ ಏಳನೇ ಆಯೋಗದಲ್ಲಿ ಇದೇ ರೀತಿ ಟ್ರೆಂಡ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾ ಇದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ ಮತ್ತು ಪರ್ಸೆಂಟೇಜ್ ಆಫ್ ಹೈಕ್ ನೋಡೋಣ ವೀಕ್ಷಕರೇ ಇಲ್ಲಿ ಐದನೇ ಆಯೋಗದಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಇದ್ದಿದ್ದು ಆರನೇ ಆಯೋಗದಲ್ಲಿ ಹತ್ತೊಂಬತ್ತು ಸಾವಿರದ ಒಂಬತ್ತು ಐವತ್ತು ರೂಪಾಯಿ ಆಗುತ್ತೆ ಇದೇ ಟ್ರೆಂಡ್ ನಾವು ಏಳನೇ ವೇತನಕ್ಕೆ ಅಪ್ಲೈ ಮಾಡಿದರೆ ನಿಯರ್ಲಿ ಎಪ್ಪತ್ತಾರು ಪರ್ಸೆಂಟ್ ಹೈಕ್ ಆಗುತ್ತೆ ಅಂದರೆ ಮೂವತ್ತೈದು ಸಾವಿರದ ಎರಡುನೂರ ಎಂಬತ್ತೆರಡು ರೂಪಾಯಿ ಆಗುತ್ತೆ ಈ ಪರ್ಸೆಂಟೇಜ್ ಆಫ್ ಹೈಕ್ ನೋಡ್ಕೋದ್ರೆ ನಿಯರ್ಲಿ ಹತ್ತೊಂಬತ್ತು ಸಾವಿರದ ಒಂಬತ್ನೂರ ಐವತ್ತು ಅಂದರೆ ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರ ರೇಂಜ್ ರೇಂಜ್ ದಾಟತ್ ಅಂದ್ರೆ ನಿಯರ್ಲಿ ಹದಿನೈದು ಸಾವಿರ ರೂಪಾಯಿ ಇಲ್ಲಿ ಹೈಕ್ ಆಗುತ್ತೆ ಐದರಿಂದ ಆರಕ್ಕೆ ಇಲ್ಲಿ ನಿಯರ್ಲಿ ಎಂಟು ಎಂಟೂವರೆ ಸಾವಿರ ರೂಪಾಯಿ ಹೈಕ್ ಆಗಿತ್ತು ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಹೈಕ್ ಆಗುತ್ತೆ ಅದೇ ರೀತಿ ಹನ್ನೊಂದು ಸಾವಿರದ ಏಳ್ನೂರಕ್ಕೂ ಕೂಡ ಅಷ್ಟೇ ಅಮೌಂಟ್ ಆಗುತ್ತೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಮೂವತ್ತೈದು ಸಾವಿರದ ಏಳ್ನೂರ ಎಂಬತ್ತೆರಡು ಪರ್ಸೆಂಟೇಜ್ ಆಫ್ ಹೈಕ್ ಎಲ್ಲರಿ ಎಲ್ಲ ಡಿಜಿಟ್ಸ್ ಎಲ್ಲ ಅಂಕಿಅಂಶಗಳಿಗೆ ಇಲ್ಲಿ ನಿಯರ್ಲಿ ಸೆವೆಂಟಿ ಫೈವ್ ಟು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಆಗಿರುತ್ತೆ ಸ್ನೇಹಿತರೆ ಹನ್ನೊಂದು ಸಾವಿರದ ನಾಲ್ಕುನೂರಿಂದ ಇಪ್ಪತ್ತು ಸಾವಿರದ ನಾಲ್ಕುನೂರಕ್ಕೆ ಜಂಪ್ ಆಗುತ್ತೆ ಆರನೇ ಆಯೋಗದಲ್ಲಿ ಏಳನೇ ಆಯೋಗದಲ್ಲಿ ಮೂರು ಸಾವಿರ ಮೂರು ಸಾವಿರ ಮೂವತ್ತಾರು ಸಾವಿರದ ಎಪ್ಪತ್ತೇಳು ರೂಪಾಯಿ ಆಗುತ್ತೆ ಹೈಕ್ ಪರ್ಸೆಂಟೇಜ್ ಎಪ್ಪತ್ತಾರು ಆಗತ್ತೆ ಹನ್ನೊಂದು ಸಾವಿರದ ಆರ್ನೂರಕ್ಕೆ ಇಪ್ಪತ್ತು ಸಾವಿರದ ನಾಲ್ಕುನೂರಾಗಿ ಬೇಸಿಕ್ ಚೇಂಜ್ ಆಗತ್ತೆ ಅಷ್ಟೇ ಉಳಿಯುತ್ತೆ ಮತ್ತು ಮೂಲ ವೇತನ ಏಳನೇ ಆಯೋಗದಲ್ಲಿ ನೋಡೋದಾದ್ರೆ ಮೂವತ್ತಾರು ಸಾವಿರದ ಎಪ್ಪತ್ತೇಳು ರೂಪಾಯಿ ಆಗತ್ತೆ ವೀಕ್ಷಕ್ರೆ ಇಲ್ಲಿ ಹನ್ನೊಂದು ಸಾವಿರದ ಆರ್ನೂರ ಆದ್ಮೇಲೆ ಹನ್ನೊಂದು ಸಾವಿರದ ಎಂಟುನೂರಕ್ಕೆ ಇಪ್ಪತ್ತು ಸಾವಿರದ ಒಂಬತ್ ನೂರ ಆಗತ್ತೆ ಈ ಇಪ್ಪತ್ತು ಸಾವಿರದ ಒಂಬತ್ತೂರಕ್ಕೆ ಮೂವತ್ತಾರು ಸಾವಿರದ ಆರುನೂರ ತೊಂಬತ್ತೆರಡಾಗಿ ಕನ್ವರ್ಟ್ ಆಗತ್ತೆ ಹೈಕ್ ಪರ್ಸೆಂಟೇಜ್ ಎಪ್ಪತ್ತಾರು ಪರ್ಸೆಂಟ್ ಆಗತ್ತೆ ವೀಕ್ಷಕರೇ ಹನ್ನೊಂದು ಸಾವಿರ ಗಡಿ ದಾಟಿದ ಮೇಲೆ ನಮಗೆ ಹನ್ನೆರಡು ಸಾವಿರ ಐದನೇ ಆಯೋಗದಲ್ಲಿ ಇದ್ದಂತ ಒಂದು ಬೇಸಿಕ್ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಕ್ಕೆ ಜಂಪ್ ಆಗತ್ತೆ ಆರನೇ ಆಯೋಗದಲ್ಲಿ ಈ ಜಂಪ್ ಇಪ್ಪತ್ತೇಳು ಇಪ್ಪತ್ತೊಂದು ಸಾವಿರದ ನಾಕ್ನೂರು ರೂಪಾಯಿ ಏಳನೇ ಆಯೋಗದಲ್ಲಿ ಜಂಪ್ ನೋಡೋದಾದ್ರೆ ಮೂವತ್ತೇಳು ಸಾವಿರದ ಎಂಟುನೂರ ನಲ್ವತ್ತಾರು ರೂಪಾಯಿ ಆಗುತ್ತೆ ಅಂದ್ರೆ ಒಂದು ಹದಿನಾರು ಸಾವಿರ ಚಿಲ್ಲರ ರುಪೀಸ್ ಇಲ್ಲಿ ಜಂಪ್ ಆಗತ್ತೆ ಇದು ಕೂಡ ಎಲ್ಲ ಎಲ್ಲಾ ಅಂಕಿಅಂಶಗಳಿಗೆ ಇಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಪ್ಲಸ್ ಆರ್ ಮೈನಸ್ ಆಗುತ್ತೆ ಸ್ನೇಹಿತರೆ ವೀಕ್ಷಕರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋ ಸಮಯದಲ್ಲಿ ದಶ ದಶಮಾಂಶದಲ್ಲಿ ಬಂದರೆ ನಾನು ಅದನ್ನು ರೌಂಡ್ಅಪ್ ಮಾಡ್ಕೊಂಡ್ಬಿಟ್ಟು ಕನ್ವರ್ಟ್ ಮಾಡಿದ್ದೀನಿ ಹನ್ನೆರಡು ಸಾವಿರದ ಏಳ್ನೂರ ಐವತ್ತರಿಂದ ಇಪ್ಪತ್ತೊಂದು ಸಾವಿರದ ಒಂಬತ್ತೂರಕ್ಕೆ ಜಂಪ್ ಆಗಿದೆ ಈಗ ಏಳನೇ ಆಗಿದೆ ಜಂಪ್ ನೋಡೋದಾದ್ರೆ ಮೂವತ್ತೆಂಟು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗುತ್ತೆ ಎಪ್ಪತ್ತಾರು ಪರ್ಸೆಂಟ್ ಶೇಕಡಾ ಹೈಕ್ ಆಗಿರುತ್ತೆ ಹನ್ನೆರಡು ಸಾವಿರದ ಐದ್ನೂರಿಂದ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರಕ್ಕೆ ಜಂಪ್ ಆಗುತ್ತೆ ಈ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರು ಮೂವತ್ತೊಂಬತ್ತು ಸಾವಿರದ ಆರುನೂರ ಹದಿನಾಲ್ಕಕ್ಕೆ ಏಳನೇ ಆಯೋಗದಲ್ಲಿ ಜಂಪ್ ಆಗತ್ತೆ ಎಪ್ಪತ್ತಾರು ಪರ್ಸೆಂಟ್ ಜಂಪ್ ಆಗುತ್ತೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಿದ್ದುದು ಅದು ಕೂಡ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರು ಮತ್ತು ಏಳನೇ ಆಯೋಗದಲ್ಲಿ ಮೂವತ್ತೊಂಬತ್ತು ಸಾವಿರದ ಆರುನೂರ ಹದಿನಾಲ್ಕಕ್ಕೆ ಕನ್ವರ್ಟ್ ಆಗುತ್ತೆ ಹನ್ನೆರಡು ಸಾವಿರ ಗಡಿ ದಾಟಿದ ಮೇಲೆ ಹದಿಮೂರು ಸಾವಿರಕ್ಕೆ ಬರೋದಾದ್ರೆ ಹದಿಮೂರು ಸಾವಿರದಿಂದ ಇಪ್ಪತ್ತೆರಡು ಸಾವಿರದ ಒಂಬತ್ತು ಐವತ್ತಕ್ಕೆ ಜಂಪ್ ಆಗಿತ್ತು ಅಂದ್ರೆ ಸದ್ಯಕ್ಕೆ ಪಡೆಯುತ್ತಿರುವ ಬೇಸಿಕ್ ಸ್ಯಾಲ್ರಿ ನಮಗೆ ಇಪ್ಪತ್ತೆರಡು ಸಾವಿರದ ಒಂಬತ್ತು ಐವತ್ತು ನಮ್ಮ ರಾಜ್ಯ ಸರ್ಕಾರ ಇಪ್ಪತ್ತೆರಡು ಸಾವಿರದ ಒಂಬತ್ತು ಐವತ್ತು ಬೇಸಿಕ್ ಪಡೆಯುತ್ತಿರುವವರಿಗೆ ಏಳನೇ ಆಯೋಗದಲ್ಲಿ ನಲವತ್ತು ಸಾವಿರದ ಐದುನೂರ ಎಂಬತ್ತೇಳು ಆಗುತ್ತೆ ಎಪ್ಪತ್ತಾರು ಪರ್ಸೆಂಟ್ ಹೈಕ್ ಆಗುತ್ತೆ ಮೂವತ್ ಹದಿಮೂರು ಸಾವಿರದ ಮುನ್ನೂರಕ್ಕೆ ಇಪ್ಪತ್ತ್ ಮೂರು ಸಾವಿರದ ಐದನೂರಾಗಿ ಜಂಪ್ ಆಗಿದೆ ಈ ಇಪ್ಪತ್ತ್ ಸಾವಿರದ ಐದುನೂರಿಂದ ನಲವತ್ತೊಂದು ಸಾವಿರದ ಐದುನೂರ ಅರವತ್ತಾಗಿ ಜಂಪ್ ಕನ್ವರ್ಟ್ ಆಗುತ್ತೆ ಎಕ್ಸ್ಪೆಕ್ಟೆಡ್ ಬೇಸಿಕ್ ಸ್ಯಾಲರಿ ಹೈಕ್ ಪರ್ಸೆಂಟೇಜ್ ವಿಲ್ ಬಿ ಸೆವೆಂಟಿ ಸಿಕ್ಸ್ ಹದಿಮೂರು ಸಾವಿರದ ಆರುನೂರರಿಂದ ಇಪ್ಪತ್ನಾಲ್ಕು ಸಾವಿರದ ಐವತ್ತು ರೂಪಾಯಿಗೆ ಜಂಪ್ ಆಗಿತ್ತು ಈ ಇಪ್ಪತ್ನಾಕ ಸಾವಿರದ ಐವತ್ತರಿಂದ ನಲವತ್ತೆರಡು ಸಾವಿರದ ಐದುನೂರ ಮೂವತ್ತೆರಡಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಎಪ್ಪತ್ತಾರು ಪರ್ಸೆಂಟ್ ಹೈಕ್ ಆಗುತ್ತೆ ಹದಿಮೂರು ಸಾವಿರದ ಒಂಬತ್ ಇಪ್ಪತ್ನಾಲ್ಕು ಸಾವಿರದ ಆರುನೂರಕ್ಕೆ ಜಂಪ್ ಆಗಿತ್ತು ಅಂದರೆ ಸದ್ಯಕ್ಕೆ ಬೇಸಿಕ್ ಸ್ಯಾಲ್ರಿದ್ದು ಇಪ್ಪತ್ನಾಲ್ಕು ಸಾವಿರದ ಆರುನೂರರಿಂದ ನಾವು ಏಳನೇ ಆಯೋಗದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಲವತ್ತ್ಮೂರು ಸಾವಿರದ ಐದುನೂರ ಐದು ಹದಿನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಸಾವಿರದ ಏಳ್ನೂರ ಆಗುತ್ತೆ ನಲವತ್ನಾಲ್ಕು ಸಾವಿರದ ಐದುನೂರು ಐದುನೂರ ಅರವತ್ತಾರು ರೂಪಾಯಿ ಇಲ್ಲಿ ನಮ್ಮ ಏಳನೇ ಆಯೋಗದಲ್ಲಿ ಸಿಗುವಂತ ಒಂದು ಮೂಲ ವೇತನ ಫೋರ್ಟೀನ್ ತೌಸಂಡ್ ಫೈವ್ ಫಿಫ್ಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಗೆ ನಮಗೆ ಆರನೇ ಆಯೋಗದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಮಗೆ ಸಿಕ್ಕಿತ್ತು ಈ ಇಪ್ಪತ್ತೈದು ಸಾವಿರದ ಎಂಟುನೂರು ಇದ್ದಿದ್ದು ನಮ್ಮ ಏಳನೇ ಆಯೋಗದಲ್ಲಿ ಸೆವೆನ್ ಪೇ ಕಮಿಷನ್ ಅಲ್ಲಿ ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಸೆವೆನ್ ಆಗುತ್ತೆ ವೀಕ್ಷಕರೇ ನಾನು ಇಲ್ಲಿ ಮೂವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಫ್ಯಾಕ್ಟರ್ ಒಂದು ಪರ್ಸೆಂಟೇಜ್ ತಗೊಂಡು ನಾನು ಕ್ಯಾಲ್ಕುಲೇಟ್ ಮಾಡಿರ್ತೀನಿ ತರ್ಟಿ ಪರ್ಸೆಂಟ್ ಹಿಂದೆ ವಿಡಿಯೋದಲ್ಲಿ ಹಲವಾರು ಬಾರಿ ಮಾಡಿದ್ದೇನೆ ಇದೇ ರೀತಿ ಎಲ್ಲಾ ರೀತಿ ಟ್ರೈ ಮಾಡಿ ನಿಮಗೆ ಎಲ್ಲಾ ರೀತಿ ಮಾಹಿತಿ ಕೊಡ್ತಾ ಇದ್ದೀನಿ ದಯವಿಟ್ಟು ಗಮನಿಸಿ ಸ್ನೇಹಿತರೆ ಸರ್ಕಾರ ಥರ್ಟಿನೂ ಕೊಡ್ಬೋದು ಥರ್ಟಿ ಫೈವ್ನು ಕೊಡಬಹುದು ಯಾವ್ದು ಕೊಡುತ್ತಂತ ಒಂದು ಲೆಕ್ಕಾಚಾರದ ಮೇಲೆ ಸರ್ಕಾರ ಕೊಟ್ಟ ಮೇಲೆ ಒಂದು ಲೆಕ್ಕಾಚಾರ ಬದಲಾಗುತ್ತೆ ಆ ವಿಡಿಯೋನೇ ಅಕ್ಯುರೇಟ್ ಆಗಿರುತ್ತೆ ಆದರೆ ಇಲ್ಲಿ ನಿಮ್ಮ ಒಂದು ಮಾಹಿತಿಗಾಗಿ ಈ ವಿಡಿಯೋ ಮಾಡಿರ್ತೀನಿ ಹದಿನಾಲ್ಕು ಸಾವಿರದ ಒಂಬತ್ನೂರಂದ ಇಪ್ಪತ್ತಾರು ಸಾವಿರದ ನಾಲ್ಕುನೂರಿಗೆ ಜಂಪ್ ಆಗಿದ್ದು ಈ ಮೊತ್ತ ಈ ಇಪ್ಪತ್ತಾರು ಸಾವಿರದ ನಾಲ್ಕುನೂರು ಹೋಗಿ ನಲವತ್ತಾರು ಸಾವಿರದ ಆರು ಸಾವಿರದ ನಲವತ್ತಾರು ಸಾವಿರದ ಆರುನೂರ ಎಂಬತ್ತೆಂಟಕ್ಕೆ ಕನ್ವರ್ಟ್ ಆಗುತ್ತೆ ಹದಿನೈದು ಸಾವಿರದ ಏಳ್ನೂರ ಐವತ್ತಿದ್ದು ಇಪ್ಪತ್ತೇಳು ಸಾವಿರ ಆಗುತ್ತೆ ನಲವತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಜಂಪ್ ಆಗಿಬಿಟ್ಟು ಎಪ್ಪತ್ತಾರು ಪರ್ಸೆಂಟ್ ಏರಿಗೆ ಕಂಡಿದೆ ಹದಿನೈದು ಸಾವಿರದ ಆರುನೂರ ಇದ್ದು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದು ನಮ್ಮ ಜಿ ಪಿ ಎಸ್ ಟಿ ಆರ್ ಸ್ಕೇಲ್ ಮತ್ತು ಎಫ್ ಡಿ ಎಸ್ ಸ್ಕೇಲ್ ನಲವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತಕ್ಕೆ ಕನ್ವರ್ಟ್ ಆಗುತ್ತೆ ಎಲ್ಲ ವಿಷಯಗಳಿಗೆ ಇನ್ನೊಂದು ಹೇಳ್ತಾ ಇದ್ದೀನಿ ಎಪ್ಪತ್ತೈದರಿಂದ ಎಪ್ಪತ್ತಾರು ಪರ್ಸೆಂಟ್ ಹೈಕ್ ಅಮೌಂಟ್ ಆಗುತ್ತೆ ನಿಮ್ಮ ಬೇಸಿಕ್ ಸ್ಯಾಲ್ರಿ ಎಪ್ಪತ್ತೈದು ಪರ್ಸೆಂಟ್ ಹೈಕ್ ಆಗುತ್ತೆ ಹದಿನಾರು ಸಾವಿರ ಇದ್ದು ಇಪ್ಪತ್ತೆಂಟು ಸಾವಿರದ ಮುನ್ನೂರಕ್ಕೆ ಜಂಪ್ ಆಗಿಬಿಟ್ಟು ಐವತ್ತು ಸಾವಿರದ ನಲವತ್ತೊಂಬತ್ತು ರೂಪಾಯಿ ನೀವು ಏರಿಕೆಯನ್ನು ಕಾಣಬಹುದು ಹದಿನಾರು ಸಾವಿರದ ಇದ್ದು ಇಪ್ಪತ್ತೆಂಟು ಸಾವಿರದ ಒಂಬತ್ನೂರ ಐವತ್ತಕ್ಕೆ ಜಂಪ್ ಆಗಿಬಿಟ್ಟು ಐವತ್ತೊಂದು ಸಾವಿರದ ಚಿಲ್ಲರೆ ನೀವು ಎಕ್ಸ್ಪೆಕ್ಟೇಷನ್ ಬೇಸಿಕ್ ಸ್ಯಾಲ್ರಿ ಏಳನೇ ಆಯೋಗದಲ್ಲಿ ಮಾಡಬಹುದು ಹದಿನಾರು ಸಾವಿರದ ಎಂಟುನೂರರಿಂದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಇಲ್ಲಿ ಕೂಡ ಸ್ಯಾಲ್ರಿ ನೀವು ಐವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೆಂಟು ನೀವು ಒಂದು ಗೆಸ್ ಮಾಡಬಹುದಂತ ಇಲ್ಲಿ ನಾನು ಒಂದು ಡೇಟಾ ಕೊಟ್ಟಿದ್ದೀನಿ ಹದಿನೇಳು ಸಾವಿರದ ಏಳ್ನೂರು ಎರಡುನೂರು ರೂಪಾಯಿ ಬೇಸಿಕ್ ಇದ್ದಿದ್ದು ಮೂವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿ ಜಂಪ್ ಆಗತ್ತೆ ಐವತ್ ಮೂರು ಸಾವಿರದ ಆರ್ನೂರ ಎಪ್ಪತ್ನಾಲ್ಕು ರೂಪಾಯಿ ನಿಮ್ಮ ಮೂಲ ವೇತನ ಬದಲಾಗುತ್ತದೆ ಹದಿನೇಳು ಸಾವಿರದ ಆರುನೂರ ಐವತ್ತಿದ್ದು ಮೂವತ್ತೊಂದು ಸಾವಿರದ ಒನ್ನೂರಕ್ಕೆ ಜಂಪ್ ಆಗಿದ್ದು ಐವತ್ತೈದು ಸಾವಿರ ರೂಪಾಯಿ ಏಳನೇ ಆಯೋಗದಲ್ಲಿ ಸಿಗುವಂತ ಮೊತ್ತ ಹದಿನೆಂಟು ಸಾವಿರದ ಒಂದು ನೂರು ರೂಪಾಯಿ ಇದ್ದಿದ್ದು ಮೂವತ್ತೊಂದು ಸಾವಿರದ ಎಂಟುನೂರ ಐವತ್ತಕ್ಕೆ ಜಂಪ್ ಆಗಿದ್ದ ಮೊತ್ತ ಈಗ ಜಂಪ್ ಕಾಣುವುದು ಐವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೇಳಕ್ಕೆ ಶೇಕಡ ಐದರಿಂದ ಆರು ಆರನೇ ಆಯೋಗಕ್ಕೆ ಜಂಪ್ ನೋಡೋದಾದರೆ ಈ ಏಳನೇ ಆಯೋಗದಲ್ಲಿ ಎಪ್ಪತ್ತಾರು ಶೇಕಡ ಜಂಪ್ ಆಗಿರುತ್ತೆ ಹದಿನೆಂಟು ಸಾವಿರದ ಐದ್ನೂರ ಐವತ್ತಿದ್ದು ಮೂವತ್ತೆರಡು ಸಾವಿರದ ಆರುನೂರಕ್ಕೆ ಜಂಪ್ ಆಗಿದ್ದ ಮೊತ್ತ ಇವತ್ತೇಳು ಸಾವಿರದ ಆರುನೂರ ಐವತ್ ಜಂಪನ್ನು ಕಾಣುತ್ತೇವೆ ಹತ್ತೊಂಬತ್ತು ಸಾವಿರದಿಂದ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತಕ್ಕೆ ಜಂಪ್ ಆಗಿದ್ದು ಈಗ ನಾವು ಸ್ಯಾಲ್ರಿ ಒಂದು ಐವತ್ತೊಂಬತ್ತು ಸಾವಿರ ಚಿಲ್ಲರೆಯನ್ನು ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಐವತ್ತಕ್ಕೆ ಮೂವತ್ ಸಾವಿರದ ಮುನ್ನೂರ ಇದ್ದದು ಅರವತ್ತು ಸಾವಿರದ ಚಿಲ್ಡ್ರನ್ ರೂಪಾಯಿ ಇಲ್ಲಿ ನಾವು ಬೇಸಿಕ್ ಸಿಗಬಹುದು ಒಂದು ಅಹ್ ಗೆಸ್ ಮಾಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನಮಗೆ ಅರವತ್ತು ಸಾವಿರ ಗಡಿ ಪ್ರಾರಂಭ ಆಗುತ್ತೆ ಇಲ್ಲಿ ಇವೆಲ್ಲ ಕ್ಯಾಲ್ಕುಲೇಟ್ ಆಗಿರೋದು ಮೂವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಫ್ಯಾಕ್ಟರ್ ಮತ್ತು ಮೂವತ್ತೊಂದು ಪರ್ಸೆಂಟ್ ಡಿ ಎ ಅಂದರೆ ತುಟ್ಟಿ ಬತ್ತೆಯೊಂದಿಗೆ ಕ್ಯಾಲ್ಕುಲೇಟ್ ಆಗಿರುತ್ತೆ ಇಪ್ಪತ್ತು ಸಾವಿರದ ಮುನ್ನೂರ ಐವತ್ತಿದ್ದು ಮೂವತ್ತಾರು ಸಾವಿರ ರೂಪಾಯಿ ಬೇಸಿಕ್ ಆಗಿ ಕನ್ವರ್ಟ್ ಆಗುತ್ತೆ ಈಗ ನಾವು ಎಕ್ಸ್ಪೆಕ್ಟ್ ಬೇಸಿಕ್ ಸಾವಿರದ ಅರವತ್ತಾರು ರೂಪಾಯಿ ನಮ್ಮ ಸರ್ಕಾರಿ ನೌಕರರ ಐದನೇ ಆಯೋಗದಲ್ಲಿ ಇಪ್ಪತ್ತು ಸಾವಿರದ ಎರಡನೇ ಆಯೋಗದಲ್ಲಿ ಮೂವತ್ತಾರು ಸಾವಿರದ ಒಂಬತ್ನೂರ ಐವತ್ತಾಗಿ ಕನ್ವರ್ಟ್ ಆಗಿತ್ತು ಈಗ ಕನ್ವರ್ಟ್ ಆಗುವಂತಹ ಒಂದು ಡಿಜಿಟ್ಸ್ ಸಿಕ್ಸ್ ಫೈವ್ ತ್ರೀ ಫೋರ್ ಸಿಕ್ಸ್ ಆರ್ ಅರವತ್ತೈದು ಸಾವಿರದ ಮುನ್ನೂರ ನಲ್ವತ್ತಾರು ರೂಪಾಯಿ ಆಗಿ ಗಣನೆಗೆ ಬರುತ್ತೆ ವೀಕ್ಷಕರೇ ಅದೇ ರೀತಿ ಐದನೇ ಆಯೋಗದಲ್ಲಿ ಇಪ್ಪತ್ತೊಂದು ಸಾವಿರದ ಎರಡುನೂರ ಐವತ್ತಿದ್ದುದು ಮೊತ್ತ ಮೂವತ್ತೇಳು ಸಾವಿರದ ಒಂಬತ್ತೂರಕ್ಕೆ ಜಂಪ್ ಆಗುತ್ತೆ ಅಂದರೆ ಒಂದು ನಿಯರ್ಲಿ ಒಂದು ಹದಿನೇಳುವರೆಯಿಂದ ಹದಿನೆಂಟು ಸಾವಿರ ರೂಪಾಯಿ ಇಲ್ಲಿ ಜಂಪ್ ಆಗುತ್ತೆ ಏಳನೇ ಆಯೋಗದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅರವತ್ತೇಳು ಸಾವಿರದ ಇಪ್ಪತ್ತಾರು ರೂಪಾಯಿ ಅಂದರೆ ಎಷ್ಟು ಅಮೌಂಟ್ ಹೈಕ್ ಆಗುತ್ತೆ ಅಂದರೆ ಅಹ್ ನಿಯರ್ಲಿ ಟ್ವೆಂಟಿ ನೈನ್ ಥೌಸಂಡ್ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇಲ್ಲಿ ಜಂಪ್ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಜಂಪ್ ಆಗುವ ನಿರೀಕ್ಷೆ ಇದೆ ಅಮೌಂಟ್ ಅಮೌಂಟ್ ನೋಡೋದಾದ್ರೆ ಅರವತ್ತೇಳು ಸಾವಿರದ ಇಪ್ಪತ್ತಾರು ರೂಪಾಯಿ ಹೈಕ್ ಪರ್ಸೆಂಟೇಜ್ ಎಲ್ಲದಕ್ಕ ನೋಡೋದಾದ್ರೆ ಎಪ್ಪತ್ತೈದರಿಂದ ಎಪ್ಪತ್ತಾರು ಪರ್ಸೆಂಟ್ ಪರ್ಸೆಂಟೇಜ್ ಜಂಪ್ ಆಗುತ್ತೆ ಇಪ್ಪತ್ತೊಂದು ಸಾವಿರದ ಏಳ್ನೂರಕ್ಕೂ ಐದು ಆರನೇ ಆಯೋಗದಲ್ಲಿ ಜಂಪ್ ಜಂಪ್ ಆಗಿರೋದು ಮೂವತ್ತೇಳು ಸಾವಿರದ ಒಂಬತ್ತು ರೂಪಾಯಿ ಆದರೆ ಪ್ಲಸ್ ನೈನ್ ಫಿಫ್ಟಿ ಆ್ಯಡ್ ಆಗಿರುತ್ತೆ ಏಳನೇ ಆಯೋಗದಲ್ಲಿ ಬದಲಾಗುವಂಥ ಒಂದು ಬೇಸಿಕ್ ಅರವತ್ತೇಳು ಸಾವಿರದ ಇಪ್ಪತ್ತಾರು ರೂಪಾಯಿ ಸೇಮ್ ಉಳಿಯುತ್ತೆ ಪ್ಲಸ್ ಪಿ ಪಿ ಆಗಿರುತ್ತೆ ಇಲ್ಲಿ ಕೂಡ ನೀವು ಪರ್ಸೆಂಟೇಜ್ ಹೈಕ್ ಕೂಡ ಕಾಣಬಹುದು ಇಪ್ಪತ್ತೆರಡು ಸಾವಿರದ ಒಂದೂರ ಐವತ್ತಿದ್ದು ಇಲ್ಲಿ ಕೂಡ ಬೇಸಿಕ್ ಮೂವತ್ತೇಳು ಸಾವಿರದ ಒಂಬತ್ತು ಪ್ಲಸ್ ನೈನ್ ಫಿಫ್ಟಿ ಪಿ ಪಿ ಆಗಿತ್ತು ಅದ್ ಆರನೇ ಆಯೋಗದಲ್ಲಿ ಏಳನೇ ಆಯೋಗದಲ್ಲಿ ಅರವತ್ತೇಳು ಸಾವಿರದ ಇಪ್ಪತ್ತಾರು ಪ್ಲಸ್ ಪಿ ಪಿಯನ್ನು ಕೂಡ ಇಲ್ಲಿ ನೀವು ಗಮನಿಸಬಹುದು ಕೊನೆಯದಾಗಿ ಇಪ್ಪತ್ತೆರಡು ಸಾವಿರದ ಆರುನೂರು ಇದ್ದದ ಮೊತ್ತ ಮೂವತ್ತೇಳು ಸಾವಿರದ ಒಂಬತ್ನೂರು ಪ್ಲಸ್ ಹತ್ತೊಂಬತ್ ನೂರು ಪಿ ಪಿ ಆಗಿತ್ತು ಈಗ ಆರನೇ ಆಯೋಗದಲ್ಲಿ ನಮಗೆ ಸಿಗ್ತಾ ಇರುವಂಥ ಇದು ಒಂದು ಬೇಸಿಕ್ ಈ ಈ ಬೇಸಿಕ್ ನಮಗೆ ಏಳನೇ ಆಯೋಗದಲ್ಲಿ ಅರವತ್ತೇಳು ಸಾವಿರದ ಇಪ್ಪತ್ತ ಇಪ್ಪತ್ತಾರು ರೂಪಾಯಿ ಆಸ್ ಇಟ್ ಇಸ್ ಪ್ಲಸ್ ಪಿಪಿ ಅನ್ನು ನಾವು ಪರಿಷ್ಕೃತ ಪಿಪಿ ಅನ್ನು ನಾವು ಇಲ್ಲಿ ಕಾಣಬೇಕಾಗತ್ತೆ ಹೀಗೆ ಈ ಎಲ್ಲ ಮಾಹಿತಿಗಳಿಗೆ ಎಪ್ಪತ್ತಾರು ಎಪ್ಪತ್ತೈದರಿಂದ ಎಪ್ಪತ್ತಾರು ಪರ್ಸೆಂಟ್ ಹೈಕ್ ಅನ್ನು ನಾವು ಕಾಣಿದ್ದೇವೆ ಇಲ್ಲಿ ಇದು ನಮ್ಮ ಮೂವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಫ್ಯಾಕ್ಟರ್ ತಗೊಂಡ್ರೆ ಇದೇ ರೀತಿ ನಾನು ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ಫ್ಯಾಕ್ಟರ್ ಗೆ ಕ್ಯಾಲ್ಕುಲೇಟ್ ಮಾಡಿರ್ತೇನೆ ಮತ್ತೆ ನಿಮ್ಗೆ ಏನಾದರೂ ಫೋರ್ಟಿ ಪರ್ಸೆಂಟ್ ಬೇಕಾದ್ರೆ ಫಾರ್ಟಿ ಪರ್ಸೆಂಟಿಗೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇನೆ ಒಳ್ಳೊಳ್ಳೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸರ್ಕಾರ ಇದೇ ರೀತಿ ಒಂದೇನಾದರೂ ನಮಗೆ ಫ್ಯಾಕ್ಟರ್ ಕೊಟ್ಟರೆ ಇಷ್ಟು ಅಮೌಂಟ್ ಅಂತೂ ನಮಗೆ ಸಿಗೋದು ನಿಶ್ಚಿತ ಈ ಬೌಂಡ್ರಿ ಲೈನ್ ಏನು ಅಮೌಂಟ್ ಕೊಟ್ಟಿದ್ದಿಲ್ಲ ಇವತ್ತಿನ ವಿಡಿಯೋದಲ್ಲಿ ಇದರಿಗಿಂತ ಕಡಿಮೆ ಕೊಡೋ ಚಾನ್ಸೇ ಇಲ್ಲ ಸ್ನೇಹಿತರೆ ಸರ್ಕಾರ ಮೂವತ್ತು ಕೊಡ್ಬೋದು ಮೂವತ್ತೈದು ಕೊಡ್ಬೋದು ನಲ್ವತ್ತು ಕೊಡಬಹುದು ಆದರೆ ಮೂವತ್ತಕ್ಕಿಂತ ಕಡಿಮೆ ಕೊಡೋಕೆ ಚಾನ್ಸ್ ಇಲ್ಲ ಆದ್ದರಿಂದ ಇಲ್ಲಿ ಸ್ವಲ್ಪ ಮೂವತ್ತು ಕೊಟ್ಟರೆ ಚೂರು ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಇದೇ ರೇಂಜ್ ನಲ್ಲಿ ನಿಮ್ಮ ಬೇಸಿಕ್ ಸ್ಯಾಲ್ರಿ ಇರುತ್ತೆ ಒಂದು ಐದುನೂರಿಂದ ಸಾವಿರ ರೂಪಾಯಿ ಅಷ್ಟೇ ವೇರಿಯೇಷನ್ ಆಗಬಹುದು ಆದರೆ ಇಷ್ಟಂತರು ನಿಮ್ಮ ಬೇಸಿಕ್ ಆಗಿ ಕನ್ವರ್ಟ್ ಆಗ ಆಗೋದು ನಿಶ್ಚಿತ ಆತ್ಮೀಯ ವೀಕ್ಷಕರೇ ಇತರ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತಾನೆ ಬಂದಿದ್ದೀನಿ ನಿಮ್ಮ ಪ್ರೋತ್ಸಾಹ ಕೂಡ ಅದ್ಭುತವಾಗಿ ಸಿಗ್ತಾ ಇದೆ ಇನ್ನು ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದು ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದು ಒಳ್ಳೆ ಇನ್ನೋವೇಟಿವ್ ಇನ್ಫಾರ್ಮೇಶನ್ ಒಂದಿಗೆ ಬರ್ತೀನಿ ಅಲ್ಲಿವರೆಗೂ ಗುಡ್ ಬೈ ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಮ್ ಡಿಮ್